ನೀವು ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ಯಾರಾದ್ರೂ ಫ್ಯಾಮಿಲಿ ಅವ್ರು ಏನಾದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾರಾದ್ರೂ ಮಾತಾಡಿದ್ರಾ ಅಂದ್ರೆ, ಲೈಕ್ ಒಳಗಡೆ ಹೆಂಗಿದ್ದಾರೆ ಮನೆಯವರು ಅಂತೆಲ್ಲ ಏನಾದ್ರು ಕೇಳಿದ್ರಾ? ಇಲ್ಲ, ನನಗೆ ಹೊರಗೆ ಬಂದ ತಕ್ಷಣ ಫಸ್ಟ್ ನನ್ನ ಟಾಪ್ ಆಫ್ ಮೈ ಹೆಡ್ ಇದ್ದಿದ್ದು ವಿನಯ್ ಅವ್ರ ವೈಫ್ ಕಾಲ್ ಮಾಡಬೇಕು ಅಂತ. ಆ್ಯಂಡ್ ನಾನು ಹೊರಗೆ ಬಂದ ತಕ್ಷಣ ಕಾಲ್ ಮಾಡಿದೆ ಆ್ಯಂಡ್ ಅವ್ರಿಗೆ ಹೇಳಿದೆ, ನಾನು ವಿನಯ್ ಅವರು ಏನು ಅಂತ ನಿಮ್ಗೆ ಗೊತ್ತು, ವಿನಯ್ ಅವ್ರು ಏನು ಅಂತ ನನಗೆ ಗೊತ್ತು, ಆ್ಯಂಡ್ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಸ್ವಲ್ಪ ಟೈಮ್ ಕೊಡಿ, ತಲೆ ಕೆಡ್ಸ್ಕೊಂಬಿಡಿ. ಹೊರಗಡೆ ನೀವೇನು ಬ್ಯಾಟಲ್ ಫೈಟ್ ಮಾಡ್ತಾ ಇದ್ದಾರೋ ಅವರು ಅದನ್ನೇ ಬ್ಯಾಟಲ್ ಫೈಟ್ ಮಾಡ್ತಾ ಇದ್ದಾರೆ. ಡೋಂಟ್ ಗಿವ್ ಅಪ್, ಬಿಕಾಸ್ ಅವ್ರು ಗಿವ್ ಅಪ್ ಮಾಡಲ್ಲ. ಇಬ್ರು ಅಂದರೆ ಅವ್ರದ್ದೊಂಥರ ಕ್ರೇಜಿ ಜೋಡಿ ಮ್ಯಾಮ್. ಬೋತ್ ಆಫ್ ದೆಮ್ ಆರ್ ಫೈಟರ್ಸ್. ಅವ್ರು ಬೋತ್ ಇಬ್ಬರಲ್ಲೂ ಆ ಫೈಟಿಂಗ್ ಸ್ಪಿರಿಟ್ ಇದೆ. ಹೌದು, ನಮಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅವರು, ಆಮೇಲೆ ಸಾಕಷ್ಟು ಶೋಗಳಲ್ಲೂ ನಾವು ಅವರಿಬ್ಬರನ್ನ ನೋಡಿದ್ದೀವಿ. ಆಯ್ತಾ? ಆ್ಯಂಡ್ ಆ ಫೈಟಿಂಗ್ ಸ್ಪಿರಿಟ್ ಗೆಲ್ಲುತ್ತೆ ಮ್ಯಾಮ್. ನಂದು ಒಂದು ಫೇವ್ರೆಟ್ ಲೈನ್ ಇದೆ ರಾಕಿದು. ಅವ್ನು ಹೇಳ್ತಾನೆ, ನಮ್ಮ ಲೈಫಲ್ಲಿ ಎಷ್ಟು ಜೋರಾಗಿ ಪಂಚ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ, ಎಷ್ಟು ಜೋರಾಗಿ ಪಂಚ್ ತೊಗೊಂಡು ಎದ್ದು ನಿಂತ್ಕೋತೀವಿ ಅಂತ ಮ್ಯಾಟ್ರ್ ಆಗುತ್ತೆ. ಸೊ ಆ ಇದನ್ನ ನಾನು ಇಬ್ಬರಲ್ಲೂ ನೋಡಿದ್ದೀವಿ. ಈಗ ಅವ್ರು ಪಂಚ್ ತೊಗೊಂಡಿದ್ದಾರೆ, ಅವ್ರು ಎದ್ದು ನಿಂತ್ಕೋತಾರೆ ಮ್ಯಾಮ್. ಅವ್ರು ಎದ್ದು ನಿಂತ್ಕೊಂಡಾಗ ದೇರ್ ಇಸ್ ನೋ ಒನ್ ಸ್ಟಾಪಿಂಗ್. ಓಕೆ, ವಿನಯ್ಗಿಂತ ಜಾಸ್ತಿ ಸ್ನೇಹಿತಕ್ಕೆ ಕಾನ್ಫಿಡೆನ್ಸ್ ಇದೆ ಅನ್ಸುತ್ತೆ. ವಿನಯ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿ, ಅಂದ್ರೆ ಅವ್ರು ಗೆದ್ರೆ ಒಳ್ಳೆತನ ಗೆಲ್ಲುತ್ತೆ ಅನ್ಸುತ್ತೆ.